ಈ ಹೇಳಿದ್ದಾರೆ ಮನುಷ್ಯ ಜನ್ಮ ಬಲು ದೊಡ್ಡದೊಂದು. ಶಂಕರಾಚಾರ್ಯರು ಹೇಳಿದ್ದಾರೆ ಮನುಷ್ಯ ಜನ್ಮ, ಮುಮುಕ್ಷತ್ವ, ಆಮೇಲೆ ಮಹಾಪುರುಷ ಸಂಶಯ, ಇದು ಮೂರು ಮನುಷ್ಯ ನಮ್ಗೆ ಸಿಕ್ಕಿದ್ರೆ ಇದಕ್ಕಿಂತ ದೊಡ್ಡ ದೊಡ್ಡ ಭಾಗ್ಯ ಬೇರೆ ಇಲ್ಲ. ಭಗವದ್ಗೀತೆಯಲ್ಲಿ ಕೂಡ ಕೃಷ್ಣ ಹೇಳ್ತಾನೆ, ಬಹು ನಾಮ ಜನ್ಮ ನಾಮಾಂತೆ ಜ್ಞಾನದ ಮಾಂ ಪ್ರಪದ್ಯೆಯೇ ಅಂತೇಳಿ. ಬೇರೆ ಬೇರೆ ಜನ್ಮಗಳಲ್ಲಿ, ಬೇರೆ ಬೇರೆ ಯೋನಿಗಳಲ್ಲಿ, ಬೇರೆ ಬೇರೆ ರೀತಿಗಳಲ್ಲಿ ಪ್ರಾಣಿ ಪಕ್ಷಿ ಕ್ರಿಮಿ ಕೀಟ ಇದೆಲ್ಲ ಆಗಿ ಹುಟ್ಟಿ ಬಂದು 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 ಯಾವಾಗ ನನ್ನೊಳಗೆ ಭಗವಂತನಿದ್ದಾನೆ, ಭಗವಂತನಿಂದಾಗಿ ನನ್ನ ಬದುಕು, ಭಗವಂತನೇ ಎಲ್ಲ. ಅವರು ಹೇಳಿದ ಹರಿದಾಸರು ಭಗವಂತನೇ ಎಲ್ಲ, ನನ್ನ ಅಸ್ತಿತ್ವ ಸುಮ್ಮನೆ, ನಾನು ಶೂನ್ಯ. ಈ ಭಾವ ನಮ್ಮಲ್ಲಿ, ಈ ಜ್ಞಾನ ನಮ್ಮಲ್ಲಿ ಯಾವಾಗ ಬರುತ್ತೋ ಆಗ ಗ್ಯಾರಂಟಿ ಮೋಕ್ಷದ ಬಾಗಿಲು, ಸ್ವರ್ಗದ ಬಾಗಿಲು ನಮಗಾಗಿ ತೆರೆಯಲ್ಪಟ್ಟಿದೆ. ಎಲ್ಲಿಯವರೆಗೆ ನಮ್ಮಲ್ಲಿ ನಾನೂ ಭಾವ ಇರುತ್ತೋ ಯೋಚನೆ ಮಾಡಿ. ನಮ್ಗೊಂದು ಹೆಸರಿದೆ, ನಮಗೆ ನಮ್ಮ ದೇಹದ ಐಡೆಂಟಿಟಿ ನಮಗೆ ಗೊತ್ತಿದೆ, ಆ ದೇಹಕ್ಕೊಂದು ಹೆಸರಿದೆ, ನಮ್ಗೆ ನಮ್ಮ ವಿಳಾಸ ಗೊತ್ತಿದೆ, ಮನೆ ಎಲ್ಲಿದೆ ಗೊತ್ತಿದೆ, ಯಾರು ನಮ್ಮ ಸಂಬಂಧಿಕರಿಗೂ ಗೊತ್ತಿದೆ ನಮಗೆ. ಸೊ ದೇಹದ ಅಸ್ತಿತ್ವ ಕಣ್ಣಿಗೆ ಕಾಣದೆ ಒಪ್ಕೊಳ್ತೀವಿ. ನಮ್ಗೊಂದು ಮನಸ್ಸಿದೆ, ನಮ್ಮತ್ರ ಫೀಲಿಂಗ್ಸ್ ಇದೆ, ಭಾವನೆಗಳಿದೆ, ಪ್ರಾಣಿಗಳಿಗೆ ಇದ್ದಾದಂತ ಒಂದು ವಿಶೇಷ ಅವಕಾಶ, ನಮ್ಗೆ ಬುದ್ಧಿಶಕ್ತಿ ಇದೆ. ಸೊ ಇದೆಲ್ಲೋ ಇದೆ ಹೌದು, ಎಲ್ಲಿಯವರೆಗೆ? ನಮ್ಮೊಳಗೆ ಆ ಶಕ್ತಿ ಕೆಲಸ ಮಾಡುವವರೆಗೆ. ಯಾವಾಗ ಆ ಶಕ್ತಿ ಹೊರಟು ತುಂಬುತ್ತೋ ಕೇಳ್ತಾರೆ ಬಾಡಿ ಬಂದ ಮನೆಗೆ, ನಮ್ಮ ಹೆಸರು ಅಲ್ಲಿ ಲೆಕ್ಕಿಲ್ಲ, ಏನ್ ಕೇಳ್ತಾರೆ ಬಾಡಿ ಬಂದ, ಎಷ್ಟಕ್ಕೆ ಬಾಡಿ ಬರುತ್ತೆ ಆಸ್ಪತ್ರೆಯಿಂದ? ಬದುಕಿರುವವರೆಗಷ್ಟೇ ಈ ದೇಹಕ್ಕೆ ಬದುಕಿರುವುದೇ ಆ ಒಳಗಿನ ಭಗವಂತನ ಶಕ್ತಿ. ಯೋಚನೆ ಮಾಡಿ, ನಾವು ರಾತ್ರಿ ಆರಾಮದಲ್ಲಿ ಊಟ ಮಾಡಿ ಮಲ್ಕೊಳ್ತೀವಿ, ನಮ್ಮ ಹೃದಯ ಬಡಿತ 70 ವರ್ಷ 80 ವರ್ಷ ಆಯ್ತು, 60, 70, 80 ಸೆಂಚುರಿ ನಾಟ್ ಔಟ್ ಆದವರಿದ್ದಾರೆ. ಒಂದು ಆಯಿಲಿಂಗ್ ಇಲ್ಲ, ಒಂದು ಗ್ರೀಸಿಂಗ್ ಇಲ್ಲ, ಒಂದು ಬೇರಿಂಗ್ ಇಲ್ಲ, ಯಾವ ಯಂತ್ರ ಇಷ್ಟು ನಡೆಯುತ್ತೆ? ಯೋಚನೆ ಮಾಡಿ, ರಾತ್ರಿ ನಾವು ಆರಾಮದಲ್ಲಿ ಮಲ್ಕೊಳ್ತೀವಿ, ಒಂದೊಮ್ಮೆ ನಮ್ಮ ಒಳಗಿನ ಹೃದಯದ ಶಕ್ತಿ ಇರ್ಬೋದು, ಉಸಿರಾಟ ನಡೆಸುವಂತ ಶ್ವಾಸಕೋಶದ ಶಕ್ತಿ ಇರ್ಬೋದು, ಅವೆಲ್ಲವೂ ಕೂಡ ಇಷ್ಟು ವರ್ಷ ನಿನ್ನ ಹೃದಯ ಬಡ್ದು ಬಡ್ದು ನಿನ್ನ ಶ್ವಾಸಕೋಶಗಳನ್ನು ಹಿಗ್ಗಿಸಿ ಕುಗ್ಗಿಸಿ ನನ್ ಸುಸ್ತಾಗಿದೆ, ನಾನು ಸ್ವಲ್ಪ ರೆಸ್ಟ್ ತಗೊಳ್ತೇನೆ ಅಂತ ಅಂದ್ರೆ ಎಲ್ಲೋಗ್ಬೋದು ನಾವು? ಯಾರ ಹತ್ರ ಹೋಗ್ಬೋದು? ಯಾವ ಕೋರ್ಟಿಗೆ ಕೇಸ್ ಹಾಕೋದು? ಯಾವ್ದು ಆಯುಧ ಹಿಡಿಯೋದು? ಸತ್ ಮೇಲೆ ಏನೂ ಮಾಡಕ್ ಆಗತ್ತ? ಶ್ರೀ ಗುರುಜಿ ಸ್ವಾಮಿ ವಿವೇಕಾನಂದರು ಆ ಲೋಕಕ್ಕೂ ಈ ಲೋಕಕ್ಕೂ ಸೇತುವೆಯ ಹಾಗೆ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿನ ಸತ್ಯ ಏನು, ಜಗದಂಬೆ ಏನನ್ನು ಮಿಗಿತಾಳೆ, ಅದನ್ನು ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಅದಾರ್ಥವಾಗಿ ಅಲ್ಲಿ ಏನ್ ಹೇಳ್ತಾರೋ ನಮ್ಮ ಆಚರಣೆಗಳ ಹಿನ್ನೆಲೆ ಹೇಳ್ತಾರೆ. ನಾವ್ ಯಾಕೆ ಇವತ್ತು ಹಿಂದೂಗಳು ಹಿಂದಾಗಿದ್ದೇವೆ ಅಂತಂದ್ರೆ, ನಮ್ಮ ಪರಂಪರೆಯನ್ನು ನಾವು ಬಿಟ್ಟಿದ್ದೀವಿ, ನಮ್ಮ ಆಧ್ಯಾತ್ಮಿಕ ಆಚರಣೆಯನ್ನು ನಾವು ಬಿಟ್ಟಿದ್ದೀವಿ. ಯೋಚನೆ ಮಾಡಿ, ಎಲ್ಲ ಮಾಡ್ತೀವಿ, ಎಲ್ಲ ನಮ್ಮ ಹತ್ರ ಇದೆ, ಅದೇನಾಗಿದೆ ಅಂತಂದ್ರೆ ಅದರಿಂದ ಯಾವ್ದ್ರಿಂದ ನಾವು ಶಕ್ತಿ ಪಡಿಬೇಕಾಗಿತ್ತೋ ಆ ಶಕ್ತಿಯನ್ನು ಪಡೀಲಿಕ್ಕೆ ನಮಗಿಂದ ಆಗ್ತಾ ಇದೆ. ಯಾಕೆಂತಂದ್ರೆ ಅದು ನಮ್ಮ ದೇಗುಲ ಪೇಟಿಯೇ ಇರ್ಬೋದು, ಮೂರು ಸುತ್ತು ಹಾಕ್ತೇವೆ, ಆ ಮೂರು ಸುತ್ತು ಹಾಕೋದು ಯಾಕೆ ಗೊತ್ತಿಲ್ಲ, ಆದ್ರೆ ಈಗ ಸ್ವಲ್ಪ ಹಲವರು ಹೇಳ್ತಾ ಇದ್ದಾರೆ, ಹಲವು ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಸೊ ಮತ್ತೆ ಎಲ್ಲ ಬಿಟ್ಟು ಯೋಚನೆ ಮಾಡೋಣ, ಅಲ್ಲಿ ಕೂತ್ಕೊಳ್ತೇವೆ ನಾವು, ಕೂತ್ಕೊಳ್ಳೋದಕ್ಕೆ ಬರುದಿಲ್ಲ, ಯಾಕೆ ಕೂತ್ಕೊಳ್ಳೋದು ಗೊತ್ತಿಲ್ಲ ನಮಗೆ. ಸೊ ಹಾಗಾಗಿ ಇವತ್ತು ಡಿವೈನ್ ಬಂದ್ ಏನ್ ಮಾಡುತ್ತೆ, ನಮ್ಗೆಂತ ಮಾರ್ಗದರ್ಶನ ಕೊಡುತ್ತೆ ಅಂತಂದ್ರೆ, ನಮ್ಮ ಎಲ್ಲ ಆಚರಣೆಗಳ ಹಿಂದಿನ ವಿಚಾರ ತಿಳಿಸಿ ಆ ಮೂಲಕ ನಾವು ಮಾಡುವ ಕೆಲಸ ನಮ್ಮದೇ ದಾರಿಯಲ್ಲಿ ಖಂಡಿತ ಬಿಟ್ಟು ಹೋಗುದು ಅಲ್ವೇ ಅಲ್ಲ. ಸೊ ಅಲ್ಲಿ ನಮ್ಮ ದಾರಿಯನ್ನು ಇನ್ನಷ್ಟು ಸ್ಪಷ್ಟಪಡಿಸ್ಕೊಳ್ಳಿಕ್ಕೆ, ನಾವು ಅದರಿಂದ ಶಕ್ತಿ ಗಳಿಸ್ಕೊಳ್ಳಿಕ್ಕೆ, ನಾವು ಅದರಿಂದ ಅನುಭವ ಪಡೀಲಿಕ್ಕೆ ಏನೇನು ಮಾಡಬೇಕೋ ಅದೆಲ್ಲವನ್ನು ಇವತ್ತಿಗೂ ಮಾಡ್ತೇವೆ. ನಮ್ಮ ಬಾಳಿಗೊಂದು ಬೆಳಕು ಕೊಡುವಂತ ಕೆಲಸವನ್ನು ಅಲ್ಲಿನ ವಿವೇಕ ಸಂಪದ ಸದ್ಗ್ರಂಥ ಇರ್ಬೋದು, ನನ್ನ ಚಾತುರ್ಮಾಸಿಕ 4 ತಿಂಗಳಿಗೊಮ್ಮೆ ಬರುವಂತದ್ದು ವಿವೇಕ ವೀಣ ಷಟ್ವಾರ್ಷಿಕ ಪತ್ರಿಕೆ, 2 ವರ್ಷಕ್ಕೆ 1 ವರ್ಷಕ್ಕೆ 2 ಬರುವಂತದ್ದು ಇಂಗ್ಲಿಷ್ ಪತ್ರಿಕೆ,
ಆಮೇಲೆ ನಮ್ಮ ಯಾವುದು ಮ್ಯಾಗಝಿನ್ಗಳು ಯೂಟ್ಯೂಬ್ ಅಲ್ಲಿ ಬರುವಂತದ್ದು ಎಲ್ಲವೂ ಕೂಡ ಏನೇನು ಇದೆಯೋ ನಮ್ಮ ಸದ್ಗ್ರಂಥಗಳು 600ಕ್ಕಿಂತ ಹೆಚ್ಚು ಸದ್ಗ್ರಂಥಗಳಿದೆ. ಇವೆಲ್ಲವೂ ನಮಗೆ ನಮ್ಮ ಏನ್ ನಾವು ಮಾಡ್ತೀವೋ ಅದರ ಬಗ್ಗೆ ಸ್ಪಷ್ಟ ಚಿತ್ರಣವನ್ನು ಕೊಡ್ತದೆ. ಇದರ ಉದ್ದೇಶವೇ ಖಂಡಿತ ಕನ್ವರ್ಷನ್ ಅಲ್ಲ, ನಮ್ಮ ಉದ್ದೇಶ ದೇವರನ್ನು ಬದಲಾಯಿಸಿಕೊಳ್ಳುವ ಪ್ರಶ್ನೆಯೇ ಇಲ್ಲ. ಇಲ್ಲಿ ಏನಿದೆ ಅಂತಂದ್ರೆ ನಮ್ಮ ದೇವರನ್ನೇ ಇನ್ನಷ್ಟು ಗಟ್ಟಿಯಾಗಿ ಹಿಡ್ಕೊಂಡು ಹೇಗೆ ಅವನ ಒಲುಮೆಯನ್ನು ಗಳಿಸಿ ನಮ್ಮವರಿಗೂ ಅದನ್ನು ನಾವು ಹಂಚಬಹುದು, ನಮ್ಮ ಕುಟುಂಬವನ್ನು ನಮ್ಮ ಸಂಸಾರವನ್ನು ನಾವು ಬೆಳೆಸಿಕೊಳ್ಬಹುದು. ಅದಕ್ಕಾಗಿಯೇ ಇದು ಸನ್ಯಾಸಿಗಳಿಗಾಗಿ ಖಂಡಿತ ಅಲ್ಲ. ಇದು ನಮ್ಮನ್ನು ಸನ್ಯಾಸಿ ಎಷ್ಟೋ ಜನ ಹೇಳಿದ್ದೀರಿ, ಅಯ್ಯೋ ವೇಗ ಸಂಪದವ ಇವೇನ್ ಪಾತ್ರ, ಅದು 60ರ ನಂತರ. 60ರ ನಂತರ ನಾವು ಇದ್ದೇವೆ ಅಂತ ಗ್ಯಾರಂಟಿ ಇದೆಯಾ? ಅಥವಾ 60ರ ನಂತರ ನಮ್ಮ ಕಣ್ಣಿಗಳಿಗೆ ಆ ಶಕ್ತಿ ಇದೆ, ನಮ್ಮ ಕಿವಿಗಳಿಗೆ ಆ ಶಕ್ತಿ ಇದೆ, ಗ್ಯಾರಂಟಿ ಇದೆಯಾ? ಖಂಡಿತ ಇಲ್ಲ. ಯಾಕಂದ್ರೆ ನಮ್ಗೆ ಒಳ್ಳೇದಾಗುವುದಾದ್ರೆ ಈ ಕ್ಷಣದಲ್ಲಿ ಆಗ್ಬೇಕು, ನಮ್ ಕೈಯಲ್ಲಿರೋದು ಈ ಕ್ಷಣ ಮಾತ್ರ. ಹಾಗಾಗಿ ಆ ನಿಟ್ಟಲ್ಲಿ ಯೋಚನೆ ಮಾಡಿ, 35 ವರ್ಷಗಳ ದ್ವೇಷವನ್ನು ನನ್ನಂತ ಒಬ್ಬರು ಸಾಮಾನ್ಯ ಸದ್ಗ್ರಹಿಣಿಯಿಂದ ಸರಿಪಡಿಸಲಿಕ್ಕೆ ಸಾಧ್ಯ ಆಯಿತು ಅಂತಂದ್ರೆ ಅಲ್ಲಿನ ವಿಚಾರಗಳನ್ನು ಅನುಷ್ಠಾನ ಮಾಡುವುದರ ಮೂಲಕ ಅಲ್ಲಿ ಏನ್ ಹೇಳಿದ್ದಾರ ಒಂದು ಕುಟುಂಬವನ್ನು ಬೆಳಗಿಸೋದು ನಿಜವಾದ ನನ್ನೊಂದು ಹೆಮ್ಮೆ ಇದೆ. ನನ್ನ ಕುಟುಂಬವನ್ನು ನಾನು ಬೆಳಗಿಸಿದ್ದೀನಿ, ಬರೀ ನನ್ನ ಕುಟುಂಬ, ನನ್ನ ಮಗಣ್ಣ ಮನೆ ಅಷ್ಟೇ ಅಲ್ಲ, ನನ್ನ ಮೈದಂದಿರು ನಾಲ್ಕು ಕುಟುಂಬ ಎಷ್ಟು ಒಳ್ಳೆಯ ಬಾಂಧವ್ಯ ಇವತ್ತಿದೆ ಅಂತಂದ್ರೆ ಒಂದು ಸಣ್ಣ ಕಾರ್ಯಕ್ರಮ ಆಗೋದಾದ್ರೆ ನಾವು ಅವರಿಗೆ ಹೇಳಿ ಕೇಳ್ತೀವಿ, ಅವರು ಕೂಡ ನಮ್ಗೆ ಕರೀತಾರೆ. ಇಂತಹ ಒಂದು ಅನುಷ್ಠಾನದ ಒಂದು ಮಾರ್ಗವನ್ನು ಹೇಳಿಕೊಡುವಂತ ಇದ್ರೆ ನಾವು ಮಾಡೋ ಪ್ರತಿಯೊಂದು ಕೆಲಸದಲ್ಲಿ ಕೂಡ ನಮ್ಗೆ ಎಲ್ಲರಿಗೂ ಕೂಡ ಎಂತ ಶಕ್ತಿ ಅಂದ್ರೆ 100% ಪಡೆಯುವಂತ ಒಂದು ಅರ್ಹತೆ ಇದೆ. ಸೊ ಈಗ ನೋಡಿ, ನಾನು ನಾಗರಪಂಚಮಿ ಬರ್ಲಿಕ್ಕಿದೆ. ಆ ನಾಗರಪಂಚಮಿಯ ದಿವಸ ನಾವೆಲ್ಲ ಹಾವಿಗೆ ತಂದು ಹೇಳಿದ್ದೇವೆ, ಎಲ್ಲ ಏನೇನು ಮಾಡ್ಬೇಕು, ಭಕ್ಷ ಪೂಜೆ ಇದನ್ನೆಲ್ಲ ಮಾಡ್ತೀವಿ. ಒಂದು ನನ್ನಲ್ಲಿ ಬಂದಂತ ಒಂದು ಪ್ರಶ್ನೆ ಏನು ಅಂತಂದ್ರೆ ಸ್ಮರಣೆ ಅನ್ನೋದು, ನಾವೀಗ ಸ್ತೋತ್ರ ಪಠಣ ಮಾಡಿದ್ವಿ ಅಥವಾ ಯಾವುದೇ ನಮ್ಮ ಶಾಸ್ತ್ರಗಳನ್ನು ನಾವು ಓದ್ತೀವಿ, ದೇವರ ಎದುರು ಕೂತ್ಕೊಂಡು ಪೂಜೆ ಮಾಡ್ತೀವಿ. ಒಮ್ಮೆ ನಮ್ಮನ್ನ ಉದ್ಧಾರ ಮಾಡೋಣ, ಪ್ರಾಕ್ಟಿಕಲ್ ಆಗಿ ಪೂಜೆ ಮಾಡುವಾಗ ಅಥವಾ ಸ್ತೋತ್ರ ಓದುವಾಗ ಇದೆಲ್ಲ ಮಾಡುವಾಗ ನಮ್ಮ ಮುಖ ಹೇಗಿರುತ್ತೆ ಅಂತ ಯೋಚನೆ ಮಾಡಿ. ಹೇಗಿರುತ್ತೆ ನಮ್ಮ ಮುಖ, ಯಾವ ರೀತಿ ಮುಖದಲ್ಲಿ ನಗು ಇರುತ್ತಾ ಅಥವಾ ಸೀರಿಯಸ್ ಆಗಿ ಏನನ್ನು ಮಾಡಿ ಮುಗಿಸ್ಬೇಕಲ್ಲ ಎಂಬ ಭಾವದೊಟ್ಟಿಗೆ ನಾವು ಅದನ್ನು ಮಾಡ್ತೀವಿ? ಇದು ನನ್ನ ಕರ್ತವ್ಯ, ನಾನು ಇದನ್ನು ಮಾಡ್ಬೇಕಂತ ಮಾಡ್ತೀವಿ. ನಮ್ಮ ಮನೆಗೆ ಯಾರಾದ್ರೂ ಒಬ್ಬ ನೆಂಟರು ಬಂದ್ರೆ ನಾವು ಅವರ ತರ ಸೀರಿಯಸ್ ಆಗಿ ಮಾತಾಡ್ತೀವ? ನಾವು ಅವರ ಹತ್ರ ನಾವು ಸೀರಿಯಸ್ ಆಗಿ ಮಾತಾಡಿದ್ದೆ ಅವ್ರು ಅದರ ಏನ್ ಮಾಡ್ತಾರೆ ನಮ್ಮ ಮನೆ ಕಡೆ ಹೋಗುತ್ತೆ. ಸೊ ನಾವಿಲ್ಲಿ ಸ್ತೋತ್ರಕ್ಕೆ ಪೂಜೆಗೆ ಪಾರಾಯಣಕ್ಕೆ ಕೂತಿದ್ದೇವೆ ಅಂತಂದ್ರೆ ಯೋಚನೆ ಮಾಡಿ, ನಮ್ಮಲ್ಲಿ ಯಾರಿದ್ದಾರೆ, ಯಾರನ್ನು ಕರಿತಾ ಇದ್ದೀವಿ ನಾವು? ಭಗವಂತನನ್ನು ಕರಿತಾ ಇದ್ದೀವಿ. ಎದುರಿ ಭಗವಂತ ಇದ್ದಾನೆ, ಅವನ ಎದುರು ಕೂತಾಗ ನಮ್ಮ ಮುಖ ಬಿಗು ಆಗಿದ್ರೆ ಸರಿನಾ? ನಾವು ಯೋಚನೆ ಮಾಡೋಣ, ಸ್ತೋತ್ರ ಮಾಡುವಾಗ ಭಗವಂತ ಅವನನ್ನು ಕರೆಯೋದು, ಅದು ರಾಮರಕ್ಷ ಇರ್ಬೋದು ಅಥವಾ ಇನ್ಯಾವುದೇ ಸ್ತೋತ್ರಗಳಿರ್ಬೋದು, ಇದೆಲ್ಲವೂ ಕೂಡ ಅಟ್ಲೀಸ್ಟ್ ನಾವು ಭಗವತ್ಪ್ರಿಯ ವರ್ತನೆಯನ್ನು ತೋರಿಸುವುದೇ ಹೌದಾದ್ರೆ ಸ್ತೋತ್ರ ಹೇಳಿದ್ದಕ್ಕೆ ನಮಗೆ ಫಲ ಸಿಕ್ಕಬೇಕು ಅನ್ನುವುದೇ ನಮ್ಮ ಮನಸ್ಸಿನ ಇಚ್ಛೆ ಆಗಿದ್ರೆ ಲತಾ ಸಹಸ್ರನಾಮ ಹೇಳುವಾಗಿರ್ಬೋದು, ವಿಷ್ಣು ಸಹಸ್ರನಾಮ ಹೇಳುವಾಗ ಇರ್ಬೋದು, ಸೌಂದರ್ಯ ನನಗೆ ಪಾರಾಯಣ ಮಾಡುವಾಗ ನಾನು ಇದೆಲ್ಲ ಮಾಡ್ತೀನಿ. ಇದಕ್ಕಾಗಿ ನಾನು ಹೇಳುದು ಮೊದಲು ನಮಗೂ ಗೊತ್ತಿದೆ, ಕೆಲಸ ಮಾಡ್ತಾ ವೈಪಾಠ ಮಾಡ್ತಾ ವೈಪಾಠ ಬರುತ್ತೆ ಹೇಳ್ತಾ ಹೋಗ್ತಾ. ಅದು ಯಾವಾಗ ಡಿವೈನ್ ಪಾರ್ಟ್ನ ಸಂದೇಶ ಸುದೇ ನಿಮಗೆ ಅರ್ಥ ಆಗಿದೆ. ಹರಿದಾಸರು ಬಂದಿದ್ರು, ಅವರ ಅಪ್ಪ ಅಮ್ಮನನ್ನು ಅವರು ಕರ್ಕೊಂಡು ಬಂದಿದ್ರು. ಈ ಕಾರ್ಯಕ್ರಮದ ಆಯೋಜನೆಗೆ ಪ್ರಮುಖ ಕಾರಣವೇ ಅವರು, ಅಲ್ಲಿನ ಸತ್ಯತೆಯನ್ನು ಅವರು ನೋಡಿದ್ರು. ಯಾಕಂದ್ರೆ ಮುಂದೆ ಹಂತದಲ್ಲಿ ನಮ್ಮ